ಎಲ್ರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಎಕ್ಸಾಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ರೂ ಕೂಡ ಎಸ್ ಡಿ ಎ ತಯಾರಿಯಲ್ಲಿ ಇದ್ದೀರಿ. ಇದೇ ರೀತಿಯಾಗಿ ನಿಮ್ಮ ಪ್ರಯತ್ನನ ಮುಂದುವರಿಸಿ ಸದಾ ವಿಡಿಯೋಗಳನ್ನ ಕೊಡುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಕ್ಕೂ ಮುಂಚೆ ಒಂದು ಪುಸ್ತಕ ಪರಿಚಯನ ಮಾಡ್ಕೊಡ್ತೀನಿ. ಹೊಸ ಲೇಖಕರು ಹೊಸ ಪುಸ್ತಕವನ್ನ ಪರಿಚಯಿಸುವಂಥದ್ದು ಇಲ್ಲಿಯ ಮುಖ್ಯ ಉದ್ದೇಶ. ಯಶಸ್ಸು ಅನ್ನುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅರ್ಥಶಾಸ್ತ್ರ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಲೇಖಕರು ಅಂದ್ರೆ ಸಂಪಾದಕರು ಮೊಹಮ್ಮದ್ ತಸ್ಲಿಂ ತೀರ್ಥಹಳ್ಳಿ ಅವರು ಹೊಸ ಪುಸ್ತಕವನ್ನ ಹೊರತಂದಿದ್ದಾರೆ. ಮೊನ್ನೆ ನಡೆದಂತಹ ಟಿಇಟಿ ಪರೀಕ್ಷೆನಲ್ಲಿ ಸುಮಾರು 10 ಪ್ರಶ್ನೆಗಳು ಎಕನಾಮಿಕ್ಸ್ ಇಂದ ಇದ್ರೆ ಈ ಪುಸ್ತಕದಿಂದ ಸುಮಾರು 7 ಪ್ರಶ್ನೆಗಳು ಬಂದಿದೆ ಅಂತ ನಮ್ಮ ಸ್ಟೂಡೆಂಟ್ಸ್ ಕೂಡ ತಿಳಿಸಿದಕ್ಕೋಸ್ಕರ ಈ ಪುಸ್ತಕವನ್ನ ಪರಿಚಯಿಸ್ತಾ ಇದ್ದೀನಿ. ಯಾರಿಗೆ ಅಗತ್ಯ ಇದೆ ಅವ್ರ ಈ ಮಾಹಿತಿಯನ್ನ ನೋಡ್ತಾ ಬರಬಹುದು. ಈ ಪುಸ್ತಕದ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಐಎಎಸ್ ಇಂದ ಹಿಡಿದು ಕೆಎಎಸ್ ಇರ್ಬೋದು, ಪಿಎಸ್ಐ, ಪಿಸಿ, ಪಿಡಿಒ, ಎಫ್ಡಿಎ, ಎಸ್ಡಿಎ, ಗ್ರೂಪ್ ಸಿ, ಬ್ಯಾಂಕಿಂಗ್ ಪರೀಕ್ಷೆಗಳು ಇವುಗಳಲ್ಲಿ ಬರುವಂತಹ ಅರ್ಥಶಾಸ್ತ್ರದ ಪ್ರಶ್ನೆಗಳಿಗಾಗಿ ಈ ಪುಸ್ತಕವನ್ನ ತಯಾರ ಮಾಡಲಾಗಿದೆ. ಇದರ ವಿಶೇಷತೆಗಳನ್ನ ನೋಡೋದಾದ್ರೆ ಡಿಎಸ್ಸಿಆರ್ಟಿ ಎನ್ಸಿಆರ್ಟಿ ಪುಸ್ತಕಗಳನ್ನ ಓದಿ ಇಲ್ಲಿ ಪ್ರಶ್ನೆಗಳನ್ನ ರಚಿಸಲಾಗಿದೆ. ಪ್ರತಿ ಅಧ್ಯಾಯಕ್ಕೂ ಕೂಡ ಪ್ರಶ್ನೆಗಳನ್ನ ಕೊಡಲಾಗಿದೆ. ಜೊತೆಗೆ 1991 ಹಿಡಿದು ಇಲ್ಲಿವರೆಗೂ ಯಾವೆಲ್ಲ ಪರೀಕ್ಷೆಗಳು ನಡೆದಿವೆ ಸ್ಪರ್ಧಾತ್ಮಕ, ಅಲ್ಲಿ ಬಂದಿರುವಂತಹ ಎಕನಾಮಿಕ್ಸ್ ಪ್ರಶ್ನೆಗಳು, ಅರ್ಥಶಾಸ್ತ್ರ ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆ ಮಾಡಲಾಗಿದೆ. ಜೊತೆಗೆ ಸರಳವಾಗಿ ನೆನಪಿಡುವಂತಹ ಟ್ರಿಕ್ಸ್ಗಳ ಮುಖಾಂತರ, ಡಯಾಗ್ರಾಮ್ಗಳ ಮುಖಾಂತರ, ಗ್ರಾಫ್ಗಳ ಮುಖಾಂತರ ನಿಮ್ಗೆ ಸರಳವಾಗಿ ಹೇಳ್ಕೊಡುವಂತಹ ಪ್ರಯತ್ನವನ್ನ ಮಾಡಿದರೆ, ಯಾರಿಗೆ ಈ ಪುಸ್ತಕದ ಅಗತ್ಯ ಇದೆ ಆ ಮಾಹಿತಿಯನ್ನ ನೀವು ಪಡ್ಕೋಬೇಕು ಅಂತಂದ್ರೆ 9611574343ಕ್ಕೆ ಕರೆ ಮಾಡಿದ್ರೆ ಪುಸ್ತಕದ ಪರಿಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇದೇ ವಿಡಿಯೋದಲ್ಲಿ ನೀವು ಮುಂದುವರಿತಾ ಎಸ್ ಡಿ ಎ ಒಂದು ಪ್ರಮುಖ ಅಂಶವಾದಂತಹ ಕವಿ ಪರಿಚಯವನ್ನ ನೋಡ್ತಾ ಬರೋಣ ಈ ವಿಡಿಯೋದಲ್ಲಿ. ಜೊತೆಗೆ ಎಸ್ ಡಿ ಎಗೆ ಸಂಬಂಧಪಟ್ಟಂತೆ 1ನೇ ತಾರೀಕಿಂದ ಪ್ರತಿ ದಿನ ಕೂಡ ವಿಡಿಯೋನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಜೊತೆಗೆ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಬರೋಣ, ಅದರಲ್ಲಿ ಸಾಹಿತ್ಯಾಂಶಗಳನ್ನ ಪ್ರತ್ಯೇಕವಾದ ವಿಡಿಯೋಗಳನ್ನು ಕೂಡ ನೋಡ್ತಾ ಬರೋಣ ಅಂತ ಹೇಳ್ತಾ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಅಂತ ಆಶಿಸ್ತೇನೆ. ಈ ವಿಡಿಯೋನ ಮುಂದುವರಿಸೋಣ. ಈಗ ಪ್ರಶ್ನೆಗಳನ್ನ ಪ್ರಾರಂಭ ಮಾಡೋಣ. ಕವಿ ಮತ್ತು ಕೃತಿಗಳ ಬಗ್ಗೆ 2ರಿಂದ 3 ಪ್ರಶ್ನೆಗಳಂತೂ ಕೇಳಲಾಗುತ್ತೆ, ಹಾಗಾಗಿ ಇದು ನೆನ್ಪಿಟ್ಕೊಳ್ಳೋದು ಕೂಡ ತುಂಬಾ ಅಗತ್ಯ. ಇಷ್ಟೊಂದು ಕೃತಿಗಳಿದೆಯಲ್ಲ, ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಪದೇ ಪದೇ ಪ್ರತಿನಿತ್ಯ ಅದನ್ನು ಕೇಳೋದ್ರಿಂದ ನಾವು ನೆನಪಲ್ಲಿ ಇಟ್ಕೋಬೋದೇ ಹೊರತು ಮತ್ತಾವುದೇ ರೀತಿಯಾಗಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮುಖಾಂತರ ಖಂಡಿತ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಮತ್ತೆ ಮತ್ತೆ ಇದನ್ನು ಕೇಳೋದ್ರಿಂದ ಮಾತ್ರ ನಾವು ನೆನ್ಪಿಟ್ಕೊತ ಬರಬಹುದು. ಈಗ ನಾನು ಕೃತಿಗಳ ಹೆಸರನ್ನು ಹೇಳ್ತೀನಿ, ನಿಮಗೆ ಆ ಕೃತಿಯನ್ನು ಬರೆದಿರುವಂತಹ ಕವಿಗಳು ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸ್ತಾ ಬನ್ನಿ. ಜೊತೆಗೆ ಇದೇ ವಿಡಿಯೋದಲ್ಲಿ ಆ ಕೃತಿಯನ್ನು ಬರೆದಂತಹ ಕವಿಗಳ ಹೆಸರನ್ನು ಕೂಡ ಹೇಳ್ತಾ ಬರ್ತೀನಿ. ಒಟ್ಟಾರೆಯಲ್ಲಿ 50 ಕೃತಿಗಳನ್ನು ಹೇಳಲಾಗಿದೆ. ಒಂದು ಕಡೆ ಬರ್ಕೊತ ಬನ್ನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗನ ಕೂಡ ನೋಡ್ತಾ ಬರೋಣ. ಇದು ಪುನರಾವರ್ತನಾ ವಿಡಿಯೋ 5 ಆಗಿರುತ್ತೆ. ಈ ಹಿಂದಿನ 4 ವಿಡಿಯೋಗಳನ್ನು ಕೂಡ ವೀಕ್ಷಿಸ್ತಾ ಬನ್ನಿ. ಇಲ್ಲಿ ಎಸ್ ಡಿ ಎ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಪರೀಕ್ಷೆಗಾಗಿ. ಎಫ್ ಡಿ ಎಗಿರ್ಬೋದು, ಪಿ ಡಿ ಒ ಇರ್ಬೋದು, ಗ್ರೂಪ್ಸ್ ಇರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಸಾಹಿತ್ಯದ ಪ್ರಶ್ನೆಗಳು ತುಂಬ ಮುಖ್ಯ ಆಗಿರುತ್ತೆ. ಕೃತಿಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಕವಿರಾಜ ಮಾರ್ಗ, ನಂತರ ಕರ್ನಾಟಕ ಕುಮಾರ ಸಂಭವ, ಹರಿವಂಶ, ಶೂದ್ರಕ, ವಡ್ಡಾರಾಧನೆ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಶಾಂತಿಪುರಾಣ, ಭುವನೇಕೆ ರಾಮಾಭ್ಯುದಯ, ಜಿನಾಕ್ಷರಮಾಲೆ, ನಂತರ ಚಾಮುಂಡರಾಯ ಪುರಾಣ, ಚಂದೋಂಬುದಿ, ಕರ್ನಾಟಕ ಕಾದಂಬರಿ, ಸಾಹಸ ಭೀಮ ವಿಜಯ, ಪರಶುರಾಮ ಚರಿತೆ, ಅಜಿತ ಪುರಾಣ, ಚಕ್ರೇಶ್ವರ ಚರಿತೆ, ರನ್ನಕಂದ, ಲೋಕೋಪಕಾರ, ಪಂಚತಂತ್ರ, ಈ ಎಲ್ಲ ಕೃತಿಗಳ ಕವಿಗಳನ್ನು ಒಂದು ಪೇಜಲ್ಲಿ ಬರ್ಕೊತಾ ಬನ್ನಿ. ನಂತರ ಮದನ ತಿಲಕ, ಜಾತಕ ತಿಲಕ, ಸುಕುಮಾರ ಚರಿತೆ, ಚಂದ್ರಚೂಡಾಮಣಿ ಶತಕ, ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ, ಮತ್ತೊಂದು ಹೆಸರು ಪಂಪ ರಾಮಾಯಣ, ಧರ್ಮಾಮೃತ, ಸಮಯ ಪರೀಕ್ಷೆ, ನೇಮಿನಾಥ ಪುರಾಣ, ಕರ್ನಾಟಕ ಭಾಷಾ ಭೂಷಣ, ನಂತರ ಕಾವ್ಯಾವಲೋಕನ, ಅಭಿದಾನ ವಸ್ತುಕೋಶ, ಕರಣ ಹಸುಗೆ, ಮಿಶ್ರಾರ್ಪಣ, ಯೋಗಾಂಗ ತ್ರಿವಿಧಿ, ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ನಂತರ ಮುಡಿಗೆ ಅಷ್ಟಕ, ಶಿವಶರಣರ ರಗಳೆಗಳು, ನಂತರ
ದೀಕ್ಷಾಬೋಧೆ, ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮಚರಿತೆ, ವೀರೇಶ ಚರಿತೆ, ಸೋಮನಾಥ ಚರಿತೆ, ಶರಭ ಚರಿತೆ, ಹರಿಹರ ಮಹತ್ವ, ಲೀಲಾವತಿ ಪ್ರಬಂಧ, ನೇಮಿನಾಥ ಪುರಾಣ, ಜಗನ್ನಾಥ ವಿಜಯ. ಇಲ್ಲಿ ಕೆಲವು ಕೃತಿಗಳನ್ನು ಪರಿಚಯಿಸಿದ್ದೀನಿ ಸ್ನೇಹಿತರೆ, 50 ಕೃತಿಗಳನ್ನು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕೃತಿಗಳನ್ನು ಪರಿಚಯಿಸ್ತೀನಿ. ಈಗ ನೀವು ಬರೆದಿಟ್ಕೊಂಡಿರುವಂಥ ಉತ್ತರವನ್ನು ನೋಡ್ತಾ ಬರೋಣ. ನಾನು ಕೂಡ ಉತ್ತರವನ್ನು ಹೇಳ್ತೀನಿ, ಎಷ್ಟು ಸರಿ ಉತ್ತರಗಳಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಉತ್ತರವನ್ನು ನೋಡ್ತಾ ಬರೋಣ. ಕವಿ ಮತ್ತು ಅವರು ರಚನೆ ಮಾಡಿದಂತಹ ಕೃತಿಗಳು ಯಾವ್ಯಾವುದು? ಮೊದಲಿ ಕೃತಿಗಳು ಕವಿರಾಜ ಮಾರ್ಗ, ಶ್ರೀವಿಜಯ, ಕರ್ನಾಟಕ ಕುಮಾರ ಸಂಭವ, ಅಸಗ ಕವಿ, ಹರಿವಂಶ, ಗುಣವರ್ಮ ಒಂದನೇ ಗುಣವರ್ಮ, ಶೂದ್ರಕ, ಗುಣವರ್ಮ ಒಂದನೇ ಗುಣವರ್ಮ, ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯರು, ಆದಿಪುರಾಣ ಪಂಪ ರಚನೆ ಮಾಡಿದಂಥ ಆದಿಪುರಾಣ, ನಂತರ ವಿಕ್ರಮಾರ್ಜುನ ವಿಜಯ ಪಂಪ. ನಂತರ ಪೊನ್ನನ ಕೃತಿಗಳನ್ನು ನೋಡೋಣ. ಶಾಂತಿ ಪುರಾಣ ಕವಿ ಪೊನ್ನ, ಭುವನೈಕ್ಯ ರಾಮಾಭ್ಯುದಯ ಪೊನ್ನ, ಜಿನಾಕ್ಷರ ಮಾಲೆ ಪೊನ್ನ, ನಂತರ ಚಾವುಂಡರಾಯ ಪುರಾಣ ಚಾವುಂಡರಾಯ, ಚಂದಂಬುದಿ ಒಂದನೇ ನಾಗವರ್ಮ, ಕರ್ನಾಟಕ ಕಾದಂಬರಿ ಒಂದನೇ ನಾಗವರ್ಮ, ಸಾಹಸ ಭೀಮ ವಿಜಯ ಮತ್ತೊಂದು ಹೆಸರು ಗದಾಯುದ್ಧ ರನ್ನ, ಪರಶುರಾಮ ಚರಿತೆ ರನ್ನ, ಅಜಿತ ಪುರಾಣ ರನ್ನ. ರನ್ನನ ಇನ್ನೆರಡು ಕೃತಿಗಳು ಚಕ್ರೇಶ್ವರ ಚರಿತೆ ಮತ್ತು ರನ್ನಕಂದ. ನಂತರ ಲೋಕೋಪಕಾರ ಅನ್ನುವಂತಹದ್ದು ಚಾವುಂಡರಾಯ, ನಂತರ ಲೋಕೋಪಕಾರ ಅನ್ನುವಂಥದ್ದು ಎರಡನೇ ಚಾವುಂಡರಾಯ. ನೆನ್ಪಿಟ್ಕೋಬೇಕು, ಇಬ್ಬರು ಚಾವುಂಡರಾಯರು, ಮೂವರು ಚಾವುಂಡರಾಯರು ಬರ್ತಾರೆ, ಆದರೆ ನಿಮಗೆ ಮುಖ್ಯ ಆಗಿರುವಂಥದ್ದು ಒಂದನೇ ಚಾವುಂಡರಾಯ, ಎರಡನೇ ಚಾವುಂಡರಾಯ. ಇಲ್ಲಿ ಚಾವುಂಡರಾಯ ಎರಡು ಲೋಕೋಪಕಾರ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದು. ನಂತರ ಪಂಚತಂತ್ರ ದುರ್ಗಸಿಂಹ, ದುರ್ಗಸಿಂಹನ ಪಂಚತಂತ್ರ. ನಂತರ ಮದನ ತಿಲಕ ಚಂದ್ರರಾಜನ ಮದನ ತಿಲಕ, ಜಾತಕ ತಿಲಕ ಶ್ರೀಧರಾಚಾರ್ಯರ ಜಾತಕ ತಿಲಕ, ನಂತರ ಸುಕುಮಾರ ಚರಿತೆ ಶಾಂತಿನಾಥನ ಸುಕುಮಾರ ಚರಿತೆ, ನಂತರ ನಾಗವರ್ಮಾಚಾರ್ಯರ ಚಂದ್ರ ಚೂಡಾಮಣಿ ಶತಕ, ಶತಕ ಕೃತಿಗಳಲ್ಲೇ ಮೊದಲನೇದು. ನಂತರ ಮಲ್ಲಿನಾಥ ಪುರಾಣ ನಾಗಚಂದ್ರ, ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರ, ಧರ್ಮಾಮೃತ ನಯಸೇನನ ಧರ್ಮಾಮೃತ, ಸಮಯ ಪರೀಕ್ಷೆ ಬ್ರಹ್ಮಶಿವ, ನೇಮಿನಾಥ ಪುರಾಣ ಕರ್ಣಪಾರ್ಯ, ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವರ್ಮ. ಇಬ್ಬರು ನಾಗವರ್ಮರು ಮುಖ್ಯ. ಮೊದಲನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಜೊತೆಗೆ ಚಂದಂಬುದಿ ರಚನೆ ಮಾಡಿದ್ದು, ಇನ್ನು ಎರಡನೇ ನಾಗವರ್ಮ ಅಂತ ಬಂದಾಗ ಕಾವ್ಯಾವಲೋಕನ ಎರಡನೇ ನಾಗವರ್ಮ, ಅಭಿಧಾನ ವಸ್ತುಕೋಶ ಎರಡನೇ ನಾಗವರ್ಮ, ಕರಣ ಹಸುಗೆ ಚನ್ನಬಸವಣ್ಣನವರ 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಬರುವಂತಹ ಚನ್ನಬಸವಣ್ಣನವರು, ಮಿಶ್ರಾರ್ಪಣ ಚನ್ನಬಸವಣ್ಣ, ಯೋಗಾಂಗ ತ್ರಿವಿಧಿ ಅಕ್ಕ ಮಹಾದೇವಿ, ಗಿರಿಜಾ ಕಲ್ಯಾಣ ಹರಿಹರ. ಈತನ ಇನ್ನೊಂದಷ್ಟು ಕೃತಿಗಳನ್ನು ನೋಡೋದಾದರೆ ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ, ಶಿವಶರಣರ ರಗಳೆಗಳು, ಇವೆಲ್ಲವೂ ಕೂಡ ಹರಿಹರನ ಕೃತಿಗಳು. ನಂತರ ದೀಕ್ಷಾಬೋಧೆ ಕೆರೆಯ ಪದ್ಮರಸ, ಹರಿಶ್ಚಂದ್ರ ಕಾವ್ಯ ರಾಘವಾಂಕ, ಸಿದ್ಧರಾಮ ಚರಿತೆ ರಾಘವಾಂಕ, ವೀರೇಶ ಚರಿತೆ ರಾಘವಾಂಕ, ಸೋಮನಾಥ ಚರಿತೆ ರಾಘವಾಂಕ, ಶರಭ ಚರಿತೆ ರಾಘವಾಂಕ, ಹರಿಹರ ಮಹತ್ವ ರಾಘವಾಂಕನ ಕೃತಿಗಳು. ಒಟ್ಟಾರೆ ನೋಡಿ, ಇಲ್ಲಿ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚರಿತೆ, ವೀರೇಶ ಚರಿತೆ, ಸೋಮನಾಥ ಚರಿತೆ, ಶರಭ ಚರಿತೆ, ಹರಿಹರ ಮಹತ್ವ, ಇಷ್ಟು ಕೂಡ ರಾಘವಾಂಕನ ಕೃತಿಗಳಾಗಿರುತ್ತೆ. ನಂತರ ಲೀಲಾವತಿ ಪ್ರಬಂಧ ನೇಮಿನಾಥ, ನಂತರ ನೇಮಿನಾಥ ಪುರಾಣ ನೇಮಿನಾಥ, ಜಗನ್ನಾಥ ವಿಜಯ ರುದ್ರಭಟ್ಟ. ಇದಿಷ್ಟು ಕೂಡ ಕೃತಿ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಇನ್ನಷ್ಟು ಕೃತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿಯ ವಿಡಿಯೋಗಳು ಬೇಕಾದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಮ ಉತ್ತರಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಮ ಸ್ಕೋರ್ ಎಷ್ಟಾಯಿತು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋ ಜೊತೆಗೆ ಕನ್ನಡ ಸಾಹಿತ್ಯನ ಮುಂದುವರಿಸೋಣ ಅಂತ ಹೇಳ್ತಾ, ವಂದನೆಗಳೊಂದಿಗೆ, ಲಕ್ಷ್ಮೀ ಅಭಿರ.
ಯಾರು ನಮ್ಮ ಹೊಸಬರು ಸಬ್ಸ್ಕ್ರೈಬರ್ ಇದ್ದೀರಾ ಅವರಿಗೆ ನಮ್ಮ ಪುಸ್ತಕ ಪರಿಚಯ. ಸಾಮಾನ್ಯ ಕನ್ನಡ ಪುಸ್ತಕ FDA SDA ಗ್ರೂಪ್ ಸಿ PDO ಟೆಟ್ ಮತ್ತು ಶಿಕ್ಷಕರ ನೇಮಕಾತಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಒಳಗೊಂಡಿರುವಂತಹ ಪುಸ್ತಕ. ಪುಸ್ತಕದ ವಿಶೇಷತೆಗಳು ಅಂತಂದರೆ 2000ಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳು, ಪ್ರತಿ ಅಧ್ಯಾಯಕ್ಕೂ ಅಭ್ಯಾಸ ಪತ್ರಿಕೆ, 60ಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ವ್ಯಾಕರಣಾಂಶ, ಭಾಷಾ ಸಾಮರ್ಥ್ಯ ಇವೆಲ್ಲವನ್ನೂ ಕೂಡ ಒಳಗೊಂಡಿದೆ. ಈ ಪುಸ್ತಕದ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಸಂಪರ್ಕಿಸಲು ಸಾಧ್ಯವಿಲ್ಲದಿದ್ದಾಗ ಒಂದು ಮೆಸೇಜ್ ಮುಖಾಂತರ ನೀವು ತಿಳಿಸಿದರೆ ನಂತರ ಅವರೇ ಕರೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲಕ್ಷ್ಮೀ ಅಭಿರಾಮ್.